ಹಾಯ್ ಫ್ರೆಂಡ್ಸ್, ಕನ್ನಡ ಫೈನಾನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ ಲೋನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಕಾರ್ ಲೋನ್ ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಇದರಿಂದ ಆಗೋ ಪ್ರಯೋಜನ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಈ ಒಂದು ಕಾರ್ ಲೋನ್ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ, ಕೆನರಾ ಬ್ಯಾಂಕ್ನಲ್ಲಿ ಈ ಒಂದು ಕಾರ್ ಲೋನ್ ನಿಮಗೆ ಸಿಗುತ್ತೆ. ಈ ಕೆನರಾ ಬ್ಯಾಂಕ್ ಅನ್ನೋದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಆಗಿದೆ. ಈ ಬ್ಯಾಂಕ್ ಭಾರತದಾದ್ಯಂತ 5000ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವ ಗಣನೀಯ ದೇಶೀಯ ನೆಟ್ವರ್ಕನ್ನು ಹೊಂದಿದೆ. ಇದು ಕರ್ನಾಟಕದ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಓಕೆ ಫ್ರೆಂಡ್ಸ್, ಕೆನರಾ ಬ್ಯಾಂಕ್ ಕಾರ್ ಲೋನ್ನ ಬಗ್ಗೆ ನೋಡ್ತಾ ಹೋಗೋಣ. ನೀವು ಒಂದು ಕಾರ್ನ ಪರ್ಚೇಸ್ ಮಾಡಬೇಕು ಅಂತ ಇರ್ತೀರಾ, ಆ ಒಂದು ಸಮಯದಲ್ಲಿ ಸಾಲಕ್ಕಾಗಿ ಯಾರನ್ನು ಸಂಪರ್ಕ ಮಾಡೋದು ಅಂತ ಯೋಚನೆ ಮಾಡ್ತೀರಾ. ಯಾಕೆ ಅಂದರೆ, ಒಂದು ವೆಹಿಕಲ್ನ ಪರ್ಚೇಸ್ ಮಾಡಿದಾಗ ಅದರ ಅಷ್ಟು ಅಮೌಂಟ್ನ ಕಟ್ಟೋದಕ್ಕೆ ನಿಮಗೆ ತೊಂದರೆ ಆಗ್ಬೋದು. ಈ ಒಂದು ಉದ್ದೇಶಕ್ಕೋಸ್ಕರ ನೀವು ಕೆನರಾ ಬ್ಯಾಂಕ್ನಲ್ಲಿ ಕಾರ್ ಲೋನ್ನ ಪಡಿಬೋದು. ಕೆನರಾ ಬ್ಯಾಂಕ್ ಕಾರ್ ಲೋನ್ನ ಬಡ್ಡಿದರ ಎಷ್ಟಿರುತ್ತೆ ಅಂತ ನೋಡೋದಾದರೆ 7.30%ನಷ್ಟು ಬಡ್ಡಿದರ ಇರುತ್ತೆ. ಹಾಗೆ ಸಾಲದ ಮೊತ್ತವನ್ನು ನೋಡೋದಾದರೆ 10 ಲಕ್ಷದಿಂದ 25 ಲಕ್ಷದವರೆಗೆ ಇರುತ್ತೆ. ಈ ಕಾರ್ ಲೋನ್ನ ಪಡಿಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ, ಸಂಪೂರ್ಣವಾಗಿ ಭರ್ತಿ ಮಾಡಿದ ಅರ್ಜಿ ನಮೂನೆ, ಅರ್ಜಿದಾರರ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಕಳೆದ 3 ತಿಂಗಳ ಸ್ಯಾಲ್ರಿ ಸ್ಲಿಪ್, ದೂರವಾಣಿ ಬಿಲ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಆಧಾರ್ ಕಾರ್ಡ್ನಂತಹ ವಿಳಾಸ ಪುರಾವೆಗಳನ್ನು ನೀವು ಇಟ್ಕೊಂಡಿರಬೇಕು. ಕಳೆದ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ ಅಥವಾ ಪಾಸ್ಪೋರ್ಟ್ನಂತಹ ಐ ಡಿ ಪುರಾವೆಗಳನ್ನು ನೀವು ಇಟ್ಕೊಂಡಿರಬೇಕು. ಕೆನರಾ ಬ್ಯಾಂಕ್ ಕಾರ್ ಲೋನ್ನ ಪ್ರಯೋಜನಗಳು ಮತ್ತು ವೈಶಿಷ್ಟ್ಯಗಳು ಏನು ಅಂತ ನೋಡೋದಾದರೆ, ಕಡಿಮೆ ಬಡ್ಡಿದರ ಇರುತ್ತೆ, ಯಾವುದೇ ಗುಪ್ತ ಶುಲ್ಕ ವಿಧಿಸೋದಿಲ್ಲ, ಮಾಸಿಕ ಕಂತುಗಳನ್ನು ಗ್ರಾಹಕರು ಆಯ್ಕೆ ಮಾಡಬಹುದು, 84 ತಿಂಗಳ ಅವಧಿಯವರೆಗೆ ಸಾಲವನ್ನು ಪಡಿಬಹುದು, ಹೊಸ ಕಾರುಗಳಿಗೆ ಹಾಗೂ ಉಪಯೋಗಿಸಿದ ಕಾರುಗಳಿಗೆ ಕಾರು ಸಾಲವನ್ನು ಪಡಿಬಹುದು. ಫ್ರೆಂಡ್ಸ್, ನೀವು ಆಫ್ಲೈನ್ ಮತ್ತು ಆನ್ಲೈನ್ ಎರಡು ರೀತಿಯಲ್ಲೂ ಸಹ ಈ ಒಂದು ಲೋನ್ಗೆ ಅಪ್ಲೈನ ಮಾಡ್ಬೋದು. ಆನ್ಲೈನಲ್ಲಿ ಅಪ್ಲೈ ಮಾಡೋದಾದರೆ ನೀವು ಮೊದಲನೇದಾಗಿ kannadafinance.com ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನ ತಿಳ್ಕೊಂಡು, ಅಲ್ಲಿ ಕೆನರಾ ಬ್ಯಾಂಕ್ನ ಅಫಿಷಿಯಲ್ ಲಿಂಕನ್ನು ಕೊಟ್ಟಿರ್ತೀವಿ ಫ್ರೆಂಡ್ಸ್, ಅಲ್ಲಿಂದ ನೇರವಾಗಿ ನೀವು ಅಪ್ಲೈನ ಮಾಡ್ಬೋದು. ಆಫ್ಲೈನಲ್ಲಿ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡೋದಾದರೆ, ನೀವು ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅಲ್ಲಿ ಬೇಕಾದ ಎಲ್ಲ ಡಾಕ್ಯುಮೆಂಟ್ನ ಫಿಲ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಿಮ್ಮ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಕಾರ್ ಲೋನ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ತಿಳ್ಕೋಬೋದು. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆನ್ ಮೇಲೆ ಸೆಲೆಕ್ಟ್ ಮಾಡಿದರೆ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ನ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಥ್ಯಾಂಕ್ ಯು.